ಪ್ರಕಾಶ್ ಅವರೇ, ರಾಜಕುಮಾರ್ ಕುಟುಂಬದ ಮೂರು ಜನ ಕಲಾವಿದರು, ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಮೂರೂ ಜನರ ಜೊತೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ, ಅದರ ಬಗ್ಗೆ ಹೇಳಿ. ನನಗೆ ರಾಜ್ಕುಮಾರ್ ಅವ್ರ ಕುಟುಂಬ, ರಾಜ್ಕುಮಾರ್ ಅವರಿರ್ಬೋದು, ವರದಣ್ಣ ಇರ್ಬೋದು, ಅಮ್ಮವ್ರಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಇವರೆಲ್ಲರ ಜೊತೆ ಒಡನಾಟ ಸಿಕ್ಕಿದ್ದು ನನ್ನ ಭಾಗ್ಯ ಅನ್ನೋದು ನನ್ನ ಭಾಳ ದಿನದ, ನಾನೇನೋ ಸಾಧಿಸೋಕ್ಕಾಗಲಿ ಆಗದೇ ಇರಲಿ ಆ ಪುಣ್ಯ ಅಂತೂ ನನಗಿದ್ದೇ ಇದೆ. ಅದು ನನ್ನ ಅದೃಷ್ಟನೇ, ಇನ್ನೇನೂ ಅಲ್ಲ ಅದು. ಸೊ ನನ್ನ ಮೊದಲನೇ ಸಿನಿಮಾನೇ ಶಿವರಾಜ್ಕುಮಾರ್ ಅವ್ರ ಜೊತೆ ಜನ್ಮದ ಜೋಡಿ. ಜನ್ಮದ ಜೋಡಿ ಆದಮೇಲೆ ಗೆಳೆಯ ಗೆಳೆಯ ಅಂತ ಒಂದು ಸಿನಿಮಾ ಆಗಬೇಕಾಗಿತ್ತು. ಅದು ಒಂದು 15 ದಿನ ಶೂಟಿಂಗು ನಡೆದು ನಿಂತೋಯ್ತು. ಹೌದು ಹೌದು. ಆ ಚಿತ್ರಕ್ಕೂ ನಾನು ಕೆಲಸ ಮಾಡಿದೆ. ನಾಗಾಭರಣ ಇಬ್ಬರು ಹೀರೋಗಳು ಇದ್ದರು. ಹೌದು, ಮೈಸೂರು ಮಲ್ಲಿಗೆ ಆನಂದ್ ಮತ್ತು ಶಿವರಾಜ್ಕುಮಾರ್ ಅವರು, ನಾಗಾಭರಣ ಅವ್ರ ಡೈರೆಕ್ಟರ್, ಹಂಸಲೇಖ ಅವ್ರ ಮ್ಯೂಸಿಕ್ಕು. ಸೊ ಆ ಸಿನಿಮಾನು ಒಂದು 15 ದಿನ ಶೂಟಿಂಗ್ ನಡೀತು, ಅದಕ್ಕೂ ಕೆಲಸ ಮಾಡಿದೆ, ಬಟ್ ಅದು ನಿಂತೋಯ್ತು. ಆ ಚಿತ್ರದ ಮುಹೂರ್ತಕ್ಕೆ ನಾನು ಬಂದಿದ್ದೆ. ಹೌದಾ? ನಾನಾಗ ವಾರಪತ್ರಿಕೆಯಲ್ಲಿ ಪತ್ರಕರ್ತನಾಗಿದ್ದೆ. ಆಗ ಅಲ್ಲಿ ರಿಪೋರ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೆ. ಹನುಮತ್ ನಗರದಲ್ಲೂ ಎಲ್ಲೋ ಒಂದು ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಲ್ಲಿ. ಹೌದು, ನೋಡಿದ್ ನೆನಪಿದೆ ನನಗೆ. ಆಮೇಲೆ ಆ ಸಿನಿಮಾ ನಿಂತೋಯ್ತು. ಅಂದ್ರೆ ಅವತ್ತೇ ನಾವು ನೀವು ಭೇಟಿ ಆಗಿರ್ಬೋದೇನೋ. ಸೊ ಅದೊಂದು ಆಗ್ಲಿಲ್ಲ. ಅದಾದ್ಮೇಲೆ ಹೃದಯ ಹೃದಯ ಅಂತ ಶಿವರಾಜ್ ಕುಮಾರ್ ಅವ್ರ ಸಿನಿಮಾ ಮಾಡಿದೆ. ಸೊ ಅದಾಯ್ತು. ಅದಾದ್ಮೇಲೆ ಚಿಗುರಿದ ಕನಸು ಸಿನಿಮಾ ನಾನು ವರ್ಕ್ ಶುರು ಮಾಡ್ಕೊಂಡೆ. ಚಿಗುರಿದ ಕನಸು ನಾಗಾಭರಣ ಅವ್ರ ಜೊತೆ. ಸೊ ಅದು ಸ್ಕ್ರಿಪ್ಟ್ ವರ್ಕ್ ಅಲ್ಲೆಲ್ಲ ನಾನು ಇದ್ದೆ. ಆಗ ಈ ಶಿವ್ ಅದ್ರಲ್ಲಿ ಏನಾಗುತ್ತೆ, ಆ ಕಥೆನಲ್ಲಿ ಹೀರೋ ಇಡೀ ಫಸ್ಟ್ ಹಾಫ್ ಕನ್ನಡನೇ ಮಾತಾಡಲ್ಲ, ಅವ್ನು ಕನ್ನಡ ಬರಲ್ಲ, ಆಮೇಲೆ ಹೀರೋಯಿನಿಂದ ಕಲಿತ ಅಂತ ಹಂಗಿತ್ತು ಕತೆ. ಅದು ಫೈನಲ್ ಸ್ಟೇಜು ಶೂಟಿಂಗ್ ಲೆವೆಲ್ಗೆ ಬಂದು ಹೀರೋ ಅದು ರಾಜ್ಕುಮಾರ್ ಮಗ ಅರ್ಧ ಸಿನಿಮಾ ಕನ್ನಡ ಮಾತಾಡಿದ್ರೆ ಹಿಂದಿ ಮಾತಾಡಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಏನು ಮಾಡೋದು ಅಂತ ಗೊತ್ತಿಲ್ಲ, ಪೋಸ್ಟ್ಪೋನ್ ಮಾಡಿಬಿಟ್ರು. ಪೋಸ್ಟ್ಪೋನ್ ಮಾಡಿ ಅದರ ಕ್ಯಾನ್ಸಲ್ ಥರನೇ ಲೆವೆಲ್ಗೆ ಹೋಗ್ಬಿಟ್ಟಿತ್ತದು. ಆಮೇಲೆ ನಾಗಾಭರಣ ಏನು ಮಾಡಿದ್ರು, ಅದನ್ನು ಮತ್ತೆ ರಿರೈಟ್ ಮಾಡಿ ಅಲ್ಲಿ ಆ ಹೀರೋಯಿನ್ ಇರ್ತಾಳಲ್ಲ ಅವಳು ಕನ್ನಡ ಬರುತ್ತೆ, ಹಂಗಾಗಿ ಅವನಿಗೆ ಕನ್ನಡ ಮೊದಲೇ ಬರುತ್ತೆ ಅನ್ನೋ ಥರ ಮಾಡಿ ಆಮೇಲೆ ಸಿನಿಮಾ ಮಾಡಿದ್ದು. ಆ ಟೈಮಲ್ಲಿ ನಾನಿರಲಿಲ್ಲ, ನಾನೇನೋ ಬೇರೆ ಕೆಲಸದಲ್ಲಿದ್ದೆ, ಹಂಗಾಗಿ ಅದನ್ನು ಮಾಡೋಕ್ಕಾಗಲಿಲ್ಲ ಚಿಗುರಿದ ಕನಸನ್ನು. ಅದು ಶಿವರಾಜ್ ಕುಮಾರ್ ಅವ್ರ ಜೊತೆ. ಇನ್ನು ರಾಘಣ್ಣ ಅವ್ರ ಜೊತೆ ಟುವಿ ಟುವಿ ಟುವಿ, ಅದಕ್ಕೆ ನಾನು ಆಲ್ರೆಡಿ ನಾಗಾಭರಣ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ ನಾನು. ಸೊ ಜನ್ಮದ ಜೋಡಿ ಆಗಿತ್ತು. ಸೊ ಈ ಪಿಕ್ಚರ್ಗೆ ಟುವಿ ಟುವಿಗೆ ವರದಣ್ಣ ಅವರೇ ಪ್ರಕಾಶ್ ಕರೆಸ್ಕೊಳ್ಳಿ ಅಂತ ಹೇಳಿ ಅವರು ಅದಕ್ಕೆ ಕೆಲಸ ಕೊಟ್ಟರು. ಅದು ಇಡೀ ಸಿನಿಮಾ ಮಂಗಳೂರಲ್ಲಿ ನಡೆದ ಕತೆ ಅದು. ಆಮೇಲೆ ಸಿಂಗೀತಂ ಶ್ರೀನಿವಾಸರವರ ಬಗ್ಗೆ ಹೇಳಲೇಬೇಕು. ಖಂಡಿತ, ಅವರು ಭಾಳ ಇಂಟ್ರೆಸ್ಟಿಂಗ್ ಡೈರೆಕ್ಟ್ರು ಮತ್ತು ಭಾಳ ಜಾಲಿ ಮನುಷ್ಯರು. ಆಮೇಲೆ ಅವ್ರ ಕಥೆನು ಒಂದು ಇದೆ. ಈಗ ಅಣ್ಣವರು ಒಂದು ಸಿನಿಮಾ ಶುರುವಾದರೆ ಇಡೀ ಸಿನಿಮಾ ತಲೆಯಲ್ಲಿ ಅವರು ಇಟ್ಕೊಂಡು ಅವರು ನಿದ್ದೆನೇ ಮಾಡ್ತಿರ್ಲಿಲ್ವಂತೆ. ಅಂದರೆ ಒಂದು ಸಿನಿಮಾ ಶುರುವಾಗ್ಬಿಟ್ರೆ ಆ ಶೂಟಿಂಗ್ ಮುಗಿಯೋಷ್ಟು ದಿನ ಸರಿಯಾಗಿ ನಿದ್ರೆ ಮಾಡ್ತಿರ್ಲಿಲ್ವಂತೆ. ಆದರೆ ಹಾಲು ಜೇನು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದು ರಾತ್ರಿ ಫುಲ್ ನಿದ್ದೆ ಮಾಡಿದ್ರಂತೆ ಅಣ್ಣವರು. ಪಾರ್ವತಮ್ಮವ್ರಿಗೆ ಆಶ್ಚರ್ಯ, ಏನ್ರಿ ರಾತ್ರಿ ಫುಲ್ ನಿದ್ದೆ ಮಾಡಿಬಿಟ್ರಿ, ಅಂದರೆ ಯಾಕೆ ಪಾರ್ವತಿ, ಅಂದರೆ ನೀವು ಶೂಟಿಂಗ್ ಶುರುವಾದ್ಮೇಲೆ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ವಲ್ಲ ಅಂದರೆ ಅವ್ರೊಂದು ಮಾತು ಹೇಳಿದ್ರಂತೆ ಸಿಂಗೀತಮ್ಮವ್ರ ಬಗ್ಗೆ. ನೋಡು ಪಾರ್ವತಿ, ಇದ್ರಲ್ಲಿ ನಂದು ಏನು ಕೆಲಸ ಇಲ್ಲ, ಡೈರೆಕ್ಟ್ರ್ ಹೇಳಿದ್ರೆ ಹೇಳಿದ್ದನ್ನ ಮಾಡಿದ್ರೆ ಸಾಕು, ಅವ್ರು ಅಷ್ಟು ರೆಡಿ ಇದ್ದಾರೆ, ಅವರು ಅಷ್ಟು ಪಕ್ಕ ಇದ್ದಾರೆ ಅವರು. ಸೊ ಹಾಗಾಗಿ ನನಗೇನು ಟೆನ್ಷನ್ ಇಲ್ಲ ಪಾರ್ವತಿ, ಅದಕ್ಕೆ ನಿದ್ದೆ ಮಾಡಿದೆ ಅಂತ. ಆ ಥರ ಡೈರೆಕ್ಟ್ರ್ ಅವರು ಸಿಂಗೀತಂ ಶ್ರೀನಿವಾಸ. ಅಂದರೆ ರಾಜ್ಕುಮಾರ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಅವರು ಇಡೀ ಸಿನಿಮಾನ ಅವರು ತಲೆಯಲ್ಲಿ ಇಟ್ಕೊಂಡು ಮಾಡ ನಡೆಯೋ ಅಷ್ಟು ದಿವಸನೂ ಅವ್ರಿಗೇನು ಒಂದು ರೀತಿಯಲ್ಲಿ ಅದೇ ಇರುತ್ತೆ ತಲೆಯಲ್ಲಿ ಇರುವಂಥವ್ರು. ಆದರೆ ಇದರಲ್ಲಿ ಏನು ನನಗೆ ಅಷ್ಟು ಟೆನ್ಷನ್ ಇಲ್ಲ, ಫ್ರೀ ಆಗಿದ್ದೀನಿ ಅನ್ನೋ ಥರದ ಡೈರೆಕ್ಟ್ರು ಸಿಂಗೀತಂ ಶ್ರೀನಿವಾಸ. ಅವರು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಟುವಿ ಟುವಿ ಮಾಡಿದ್ರು. ಮಂಗಳೂರಲ್ಲಿ ಶೂಟಿಂಗ್ ನಡೀತು, ತುಂಬ ಜಾಲಿ. ಅದರಲ್ಲೂ ಅಷ್ಟೇ, ಈ ಸ್ಕ್ರಿಪ್ಟು ಹೇಳಿದ್ದೇ ಬೇರೆ, ಅಂದರೆ ಸೀನ್ಗಳು ಕತೆ ಅದೇನೆ. ಈ ಚಿತ್ರಕಥೆ ಏನು ಮಾಡಿದ್ರು, ಅವರು ಸ್ಪಾಟ್ ಕಾಮಿಡಿ ಯಾವತ್ತೂ ಸ್ಪಾಟ್ ಇಂಪ್ರೂವೈಸೇಷನ್ ಆಗಬೇಕು ಅನ್ನೋದು ಅವ್ರದ್ದೊಂದು ಕಾನ್ಸೆಪ್ಟು ಸಿಂಗೀತಮ್ಮವರು. ಸೊ ಹಾಗೀಗ ದೊಡ್ಡಣ್ಣ, ಸಿ ಆರ್ ಸಿಂಹ ಹತ್ರ ಉಮೇಶ್ ಅವರು ಇಂಥವ್ರು ದಿಗ್ಗಜ ನಟರೇ ಇದ್ದಿದ್ದರಿಂದ ಅವರು ಸ್ಕ್ರಿಪ್ಟನ್ನು ಬಿಟ್ಟು ಇಂಪ್ರೂವೈಸ್ ಮಾಡಿ 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 ಸೀನ್ಗಳು ಮಾಡ್ತಾಯಿದ್ರು. ಅದಕ್ಕೂ ಸ್ವಲ್ಪ ಡೈಲಾಗ್ ಗೀಲಾಗೆಲ್ಲ ನಾನು ಬರಿತಾ ಇದ್ದೆ. ಸೊ ಹಾಗಾಗಿ ಅವರು ತುಂಬ ಫ್ರೀಡಮ್ ಕೊಟ್ಟಿದ್ದರು.
ಹೇಳಿದ್ರು ತುಂಬ ಚೆನ್ನಾಗಿ ಶೂಟಿಂಗ್ ಆಯಿತು. ಅದಾದ ಮೇಲೆ ಅವರ ಅವರ ಅಣ್ಣನ ಮಗನ ತಮ್ಮನ ಮಗನ ಒಬ್ಬರು ಇದ್ದಾರೆ, ಅವರು ಆಲ್ರೆಡಿ ಡೈರೆಕ್ಟರ್ ಆಗಿದ್ದರು, ಈ ಕುಮಾರ್ ಬಂಗಾರಪ್ಪ ಅವ್ರದ್ದು ಸಿನಿಮಾ ಮಾಡಿದರು. ಅವ್ರು ಮತ್ತೆ ಈ ಸಿನಿಮಾಗೆ ಅಸೋಸಿಯೇಟು ಕೋ ಡೈರೆಕ್ಟರ್ ಅಂತ ಬಂದರು, ಅವರು ಮತ್ತು ಇನ್ನೊಂದಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಕೂಡ ಅವ್ರ ಕಡೆಯಿಂದ ಬಂದಿದ್ದರು. ಅವ್ರಿಗೆ ಸರಿಯಾಗಿ ಭಾಷೆ ಬರ್ತಿರಲಿಲ್ಲ, ಸೊ ಹಾಗಾಗಿ ಅವರು ಅತ್ತಗೊಂಬ ಇತ್ತಗೊಂಬ ಅನ್ನೋ ಥರ ಬಳಸ್ಕೊಂಡ್ರು. ಅಸೋಸಿಯೇಟಾಗಿ ನಾನು ಕೆಲಸ ಮಾಡಿದೆ. ನಮ್ಮ ಎಮ್ ಎಸ್ ರಾಜಶೇಖರ್ ಅವ್ರ ಮಗ ನಮ್ಮ ಮೊದಲೇ ಹೇಳಿದಾಗೆ ಇವರು ರಾಘು ಅಸಿಸ್ಟೆಂಟ್ ಆಗಿದ್ದ, ನಾವಿಬ್ಬರು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ಮೇಲೆ ಅವರು ಸಂಗೀತಮ್ ಅವ್ರಿಗೆ ಎಷ್ಟು ನನ್ನ ಬಗ್ಗೆ ಇಷ್ಟ ಆಗೋಯ್ತು ಅಂದರೆ, ಅವರು ಒಂದು ದಿವಸ ಹೇಳಿದ್ರು, ಎಮ್ ಎಸ್ ರಾಜಶೇಖರ್ ಇದ್ದಾರಲ್ಲ ಅವರು ಡೈರೆಕ್ಟರ್ ಆಗಿರಲಿಲ್ಲ ಪ್ರಕಾಶ್, ನನ್ನ ಚಲಿಸುವ ಮೋಡಗಳ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ಕೆಲಸ ಮಾಡಿದ್ಮೇಲೆ ನೆಕ್ಸ್ಟು ಧ್ರುವತಾರೆ ಅನ್ನೋ ಸಿನಿಮಾನ ತೆಗಿಬೇಕು ಅಂತ ಡೈರೆಕ್ಟರ್ನ ಹುಡುಕ್ತಾ ಇದ್ರು ಪಾರ್ವತಮ್ಮ ಅವರು. ಅವಾಗ ನಾನು ಹೇಳಿದೆ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀರಾ, ನಮ್ಮ ರಾಜುನೇ ಮಾಡ್ತಾನೆ ಅಂತ ಹೇಳಿ ನಾನು ಹೇಳಿದ್ಮೇಲೆ ಅವ್ರನ್ನ ಡೈರೆಕ್ಟರ್ ಮಾಡಿದರು. ನೆಕ್ಸ್ಟ್ ನಿಮ್ಮ ಬಗ್ಗೆನೂ ಹೇಳಲ್ಲ ಅಂದರು. ಇಲ್ಲ ಸರ್, ಈಗ ಅಷ್ಟು ವರ್ಷ ಕೆಲಸ ಮಾಡ್ತಿದ್ದೆ, ಅವ್ರಿಗೆ ಗೊತ್ತಿದೆ, ಕೊಡ್ತಾರೆ ಬಿಡಿ, ನನಗೇನು ಅರ್ಜೆಂಟ್ ಏನಿಲ್ಲ ಅಂತ ಹೇಳಿ ನಾನೇ ಅದನ್ನ ಸುಮ್ಮನಾಗಿಸ್ದೆ. ಅಂದರೆ ಆ ಥರ ಒಂದು ಪ್ರೀತಿ ಇತ್ತು. ಆಮೇಲೆ ಅವರಿಬ್ಬರು ಮೊದಲೇ ಡೈರೆಕ್ಟರ್ ಆಗಿದ್ದರು, ಅವ್ರ ಅಸೋಸಿಯೇಟು ಅಂತ ಹೇಳಿದ್ನಲ್ಲ, ಅವರಿಬ್ಬರನ್ನ ಕೋ ಡೈರೆಕ್ಟ್ರು ಅಂತ ಹೇಳಿ ಒಂದು ಕಾರ್ಡ್ ಹಾಕ್ಸಿದ್ರು, ಟೈಟಲ್ ಕಾರ್ಡ್ಸು. ಆಮೇಲೆ ನಂದು ಸಪ್ರೇಟಾಗಿ ನೀವು ಹಾಕ್ಕೊಳ್ಳಿ ಟೈಟಲ್ ಕಾರ್ಡು ಅಂತ ನನ್ನ ಒಬ್ಬನ ಕಾರ್ಡೇ ಹಾಕಿದ್ರು. ಬಟ್ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಒಂದು ಅರ್ಲಿ ಮಾರ್ನಿಂಗ್ ಫೋನ್ ಮಾಡಿ ಚೆನ್ನೈಯಿಂದ, ಪ್ರಕಾಶ್ ಆ್ಯಕ್ಚುಲಿ ಅವರಿಬ್ಬರು ಕೋ ಡೈರೆಕ್ಟರ್ ಅಂದರೆ ಕೋ ಡೈರೆಕ್ಟರ್ ಥರ ಕೆಲಸ ಮಾಡಲಿಲ್ಲ, ನೀವು ಕೋ ಡೈರೆಕ್ಟರ್ ಥರ ಕೆಲಸ ಮಾಡಿದ್ದು, ನನಗೊಂದು ಗಿಲ್ಟು, ನಿಮಗೆ ಇನ್ನೂ ಏನಾದ್ರು ಅದಕ್ಕಿಂತ ಹೈಯರ್ ಪೊಸಿಷನ್ನು ಕಾರ್ಡ್ ಹಾಕ್ಬೇಕಾ, ಬೇಜಾರಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ನೆಕ್ಸ್ಟ್ ಏನು ಹಾಕ್ಬೋದು ಅಂದರು. ನಾನು ಸುಮ್ಮನೆ ತಮಾಷೆ ಮಾಡಿದೆ, ನಿರ್ದೇಶನ ಸಂಗೀತಮ್ ಶ್ರೀನಿವಾಸರಾವ್, ಪ್ರಕಾಶ್ ರಾಜ್ ಬೇಕು ಅಂತ ಹಾಕ್ಬೋದು ಸರ್, ಅಷ್ಟೇ ಇನ್ನೇನು ಹಾಕೋಕ್ಕಾಗಲ್ಲ ಅಂತ ಹೇಳಿ ನಕ್ಕರು. ಅಂದರೆ ಅವ್ರಿಗೆ ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ದ, ಬಟ್ ಅವ್ರಿಗೂ ಇದೇ ಈಕ್ವಲ್ ಇದು ಕೊಟ್ಬಿಟ್ಟಿದ್ದೀನಿ, ಇವ್ನು ಇನ್ನೇನಾದರೂ ಕೊಡಬೇಕು ಅನ್ನೋ ಭಾವನೆ ಇದೆಯಲ್ಲ, ಸೊ ಅದು ಭಾಳ ಅಂದರೆ ಅದು ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ, ಅಷ್ಟು ದೊಡ್ಡ ನಿರ್ದೇಶಕರಿಗೆ ಹೌದು ಆ ರೀತಿಯ ಒಂದು ಎಚ್ಚರ ಇದೆಯಲ್ಲ. ಹೌದು ಹೌದು ಹೌದು. ಸೊ ಆತು ತುಂಬ ಒಳ್ಳೆ ಮನುಷ್ಯರು ಅವರು. ಆಮೇಲೆ ಯಾವಾಗಲೂ ತಮಾಷೆ, ಆಮೇಲೆ ಅವ್ರು ಹೇಳ್ತಿದ್ದ ಸ್ಕ್ರಿಪ್ಟ್ಗಳೇ ಸುಮ್ಮನೆ ಬಿದ್ದು ನಗಬೇಕು ನಾವು, ಆ ಥರ ಸೀನ್ಗಳು ಹೇಳೋರು. ಮತ್ತು ಈಗಲೂ ಅಣ್ಣವ್ರು ಮಾಡಿರೋ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಿನಿಮಾ ಇದೆಯಲ್ಲ ಸಂಗೀತಮ್, ಅದು ಅದು ಕನ್ನಡದ ಒನ್ ಆಫ್ ದಿ ಬೆಸ್ಟ್ ಕಾಮಿಡಿ ಸಿನಿಮಾ. ಹೌದು, ನೀವು ಯಾವ ಕನ್ನಡದಲ್ಲಿ ಹೌದು ಈ ಕಾಮಿಡಿ ಸಬ್ಜೆಕ್ಟ್ನೇ ಇಟ್ಕೊಂಡು ಪೂರ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದು ಮೊದಲನೇದಾಗಿ ಲಗ್ನ ಪತ್ರಿಕೆ ಅಣ್ಣವ್ರದ್ದೇ. ಹೌದು 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 ಹೌದು. ಅದಾದ್ಮೇಲೆ ಮತ್ತೆ ಬದಲಾದ ಕಾಲಘಟ್ಟದಲ್ಲಿ ಅದೇ ರಾಜ್ಕುಮಾರ್ ಅವ್ರನ್ನ ನಾಯಕರಾಗಿ ಮಾಡಿದ್ರು. ಮತ್ತೆ ಅದು ಇಷ್ಟು ವರ್ಷ ಆಗಿದ್ರು ಕೂಡ ಇವತ್ತು ಫ್ರೆಶ್ ಆಗಿದೆ, ಇವತ್ತು ಅಷ್ಟೇ ನಗು ಬರುತ್ತೆ. ಮತ್ತೆ ಅದು ಯಾವ ಕಾಲಕ್ಕೂ ಅದು ಎವರ್ ಗ್ರೀನ್ ಸಬ್ಜೆಕ್ಟ್ ಅದು. ಮತ್ತೆ ಕನ್ನಡದ ಬೆಸ್ಟ್ ಕಾಮಿಡಿ ಅಂದ್ರೆ ಫಸ್ಟ್ ಬರೋ ಹೆಸರೇ ಭಾಗ್ಯಲಕ್ಷ್ಮಿ ಅಂತ ನಿರ್ದೇಶಕರು. ಅವ್ರ ಜೊತೆ ಕೆಲಸ ಮಾಡಿದೆ, ಅವ್ರನ್ನ ಅಂದ್ರೆ ಅವ್ರಿಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಾತ್ರ ಅಲ್ಲದೆ ಏನೋ ಒಂಥರ ಹೆಮ್ಮೆ, ಅದು ನನಗೆ ನನ್ನ ಸಂತೋಷದ ವಿಷಯ. ನೋಡಿ, ಅವರೊಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಆಗಿ ಅಷ್ಟೊಂದು ಯಶಸ್ಸನ್ನು ಕಂಡರು. ತಮಿಳಲ್ಲಂತೂ ಅವರು ಕಮಲಹಾಸನ್ ಅವ್ರನ್ನ ಇಟ್ಕೊಂಡು ಎಂತೆಂಥ ಕಾಮಿಡಿ ಚಿತ್ರಗಳನ್ನು ಮಾಡಿದ್ದಾರೆ ಅಂದರೆ ಮೈಕೆಲ್ ಮದನ್ ಕಾಮರಾಜನ್ ಇಂಥ ಚಿತ್ರಗಳನ್ನು ಇವತ್ತಿಗೂ ನಮಗೆ ಬೇಜಾರಾದಾಗ ಆ ಸಿನಿಮಾಗಳನ್ನು ನೋಡಬಹುದು. ಆದರೆ ಅವರು ಮೊದಲನೇ ಬಾರಿ ಕನ್ನಡಕ್ಕೆ ಬಂದಿದ್ದು 1970ರಲ್ಲಿ ಸಂಸ್ಕಾರ ಚಿತ್ರದ ಸಹಾಯಕ ನಿರ್ದೇಶಕರಾಗಿ ಬಂದಿದ್ದು. ಹೌದು ಹೌದು. ಅವ್ರು ಮೂಲತಃ ಉಡುಪಿಯವರು ಅಂತ ಅವರೇ ಅವತ್ತು ಹೇಳಿದ ನೆನಪು. ಅಂದ್ರೆ ಅವ್ರು ಕನ್ನಡದ ನೆಲದಿಂದನೇ ಅಲ್ಲಿ ಹೋಗಿರೋದು, ಸೊ ಹಾಗಾಗಿ ಅವರು ಕನ್ನಡಿಗರೇ ಅವರು. ನಮ್ಮ ವಿಠಲಾಚಾರ್ಯ. ಹೌದು ಹೌದು ಹೌದು. ಸೊ ತುಂಬ ಒಳ್ಳೆ ನಿರ್ದೇಶಕರು. ಸೊ ನನಗೆ ಸಿಕ್ಕಿದ ನಾನು ಕೆಲಸ ಮಾಡಿದ್ದ ಒಳ್ಳೆ ನಿರ್ದೇಶಕರು ಹೆಚ್ಚು ಕಡಿಮೆ ಎಲ್ಲ ಒಳ್ಳೆ ನಿರ್ದೇಶಕರು, ದೊಡ್ಡ ನಿರ್ದೇಶಕರೇ. ಸೊ ಅದರಲ್ಲಿ ಸಂಗೀತಮ್ ಅವರು ಒಬ್ಬರು, ಅದು ನನಗೆ ಖುಷಿಯ ವಿಷಯ. ಮತ್ತೆ ಅಪ್ಪು ಅವರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಅನುಭವ ಹೇಗಿತ್ತು? 2-3 ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀವಿ. ಹೌದು ಹೌದು. ಬಟ್ ನಾನು ಅಪ್ಪು ಸಿನಿಮಾ ಮಾಡೋ ಅಷ್ಟರಲ್ಲಿ ಏನಾಗಿತ್ತು ನನಗೆ, ನನಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡೋದು ಸಾಕು, ನಾನು ಡೈರೆಕ್ಟರ್ ಆಗಬೇಕು ಅಂತ ನಾನು ಆ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೆ. ಆದರೂ ಜೀವನೋಪಾಯಕ್ಕೆ ಕೆಲಸ ಬೇಕೇ ಬೇಕಲ್ಲ, ಆಗ ಅಷ್ಟರಲ್ಲಿ ಒಂದಷ್ಟು ಕಾಸು ಬರಲಿ ಅಂತ ಸಿನಿಮಾಗಳಿಗೆ ಒಪ್ಕೊಂಡೆ. ಬಟ್ ಅಲ್ಲಿ ಏನಾಯ್ತು, ಪೂರಿ ಜಗನ್ನಾಥರಿಗೆ ತೆಲುಗು, ನನಗೆ ತಮಿಳು ಅರ್ಥ ಆಗುತ್ತೆ, ತಮಿಳು ಒಂಚೂರು ಮಾತಾಡ್ತೀನಿ, ಬಟ್ ನನಗೆ ತೆಲುಗು ಅರ್ಥನೂ ಆಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಸೊ ನನ್ನ ಜೊತೆ ಮಹೇಶ್ ಬಾಬು ಅಂತ ಇನ್ನೊಬ್ರು ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಅವರಿಬ್ರು ಶೇರ್ ಮಾಡಿದ್ದು. ಬಟ್ ಮಹೇಶ್ ಬಾಬುಗೆ ತೆಲುಗು ತುಂಬ ಚೆನ್ನಾಗಿ ಬರ್ತಿತ್ತು, ಸೊ ಹಾಗಾಗಿ ಜಾಸ್ತಿ ನಿರ್ದೇಶಕರ ಜೊತೆ ಚರ್ಚೆ ಅದು ಇದು ಅಂತಂದಾಗ ಅವರು ಜಾಸ್ತಿ ಅವ್ರು ಮಾತಾಡೋರು, ನಾನು ಸ್ವಲ್ಪ ಗೊತ್ತಿಲ್ದಂಗೆ ಇರ್ತಿದ್ದೆ. ಸೊ ಇದು ಬಹುಶಃ ಅಪ್ಪು ಅವ್ರಿಗೆ ನನ್ನ ಸ್ಪಾಟ್ ವರ್ಕ್ ನೋಡಿದ್ದವ್ರು ಅದೇ ಪಿಕ್ಚರಲ್ಲಿ, ಅದಕ್ಕೆ ಮುಂದೆ ಅವ್ರು ಅಷ್ಟು ಸಿನಿಮಾ ಮಾಡಿದ್ರು ಅವ್ರಿಗೆ ಸ್ಪಾಟಿಗೆ ಬರ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಭಾಷೆಯ ಕಾರಣಕ್ಕೆ ನಾನು ನಿರ್ದೇಶಕರಿಂದ ಸ್ವಲ್ಪ ಅಂತರ ಕಾಯ್ಕೊಂಡಿದ್ದರಿಂದ ಇವರಿಗೆ ಮಹೇಶ್ ಬಾಬು ಜಾಸ್ತಿ ಕೆಲಸ ಮಾಡ್ತಿದ್ದಾನೆ ಅನ್ನೋ ಥರದ ಒಂದು ಫೀಲಿಂಗ್ ಇತ್ತು. ಜೊತೆಗೆ
ಅಪ್ಪು ಅವ್ರಿಗೆ ನಾನು ಆರ್ಟ್ ಸಿನಿಮಾ ಡೈರೆಕ್ಟ್ರು ಆರ್ಟ್ ಸಿನಿಮಾ ಟೇಸ್ಟ್ ಇರೋವಂಥವ್ರು ಅನ್ನೋ ಥರ ಇತ್ತು. ಹಾಗಾಗಿ ನಾನು ಆ ಪಿಕ್ಚರಲ್ಲಿ ಅಷ್ಟೊಂದು ಕೆಲಸ ಮಾಡಲಿಲ್ಲ ನಾವು ಅಪ್ಪುನಲ್ಲಿ, ಬರೀ ಸ್ಕ್ರಿಪ್ಟು, ಆಮೇಲೆ ಹಂಸಲೇಖ ಅವ್ರ ಹತ್ರ ಹೋಗೋದು, ಸಾಹಿತ್ಯ ಬರೆಸೋದು, ಸೊ ಈ ಥರದ ಕೆಲಸಗಳನ್ನ ಜಾಸ್ತಿ ಮಾಡಿದ್ದೆ ಸ್ಪಾಟ್ ಕೆಲಸಕ್ಕಿಂತ. ಅದಾದಮೇಲೆ ಏನಾಯಿತು, ನನ್ನ ಇವರು ರಾಮ್ಕುಮಾರ್ ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡುವ ಪ್ಲಾನ್ ಇತ್ತು. ಮಾಡಿ ಅವರು ಬಂದು ನಮ್ಮ ಚೆನ್ನವ್ರು ಕೇಳಿದ್ದಾರೆ, ಈ ಥರ ನಾವು ಒಂದು ಸಿನಿಮಾ ಮಾಡಬೇಕು, ಯಾರಾದರೂ ಹೊಸ ಅಸೋಸಿಯೇಟು ಅಂದರೆ ಅವ್ರನ್ನ ಡೈರೆಕ್ಟರ್ ಮಾಡಬೇಕು, ಡೈರೆಕ್ಟರ್ ಆಗೋ ಲೆವೆಲ್ಗಿರುವಂಥ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರೆ ಹೇಳಿ ಅಂತ ಹೇಳಿದಾಗ ಚೆನ್ನವರು ಅಮ್ಮ ಅವರೆಲ್ಲ ನನ್ನ ಹೆಸರು ಹೇಳಿದ್ದಾರೆ, ಪ್ರಕಾಶ್ ಹತ್ರ ಮಾಡಿಸಿ ಅಂತ. ನಾನು ಅವ್ರ ಜೊತೆ ಆಂಟಿ ಪ್ರೀಸಿ ಅಂತ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೆ ರಾಮ್ಕುಮಾರ್ ಅವ್ರ ಜೊತೆ, ಹಾಗಾಗಿ ಪರಿಚಯ ಆಯಿತು. ಪ್ರಕಾಶ್ ನನಗೆ ಗೊತ್ತು, ಸರಿ ಕಳಿಸಿ ಅಂತ ಹೇಳಿ ನಾನು ಒಪ್ಪು ಮುಗಿದ ಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟ್ರು ಅಂತ ಹೇಳಿ ರಾಮ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಹೋಗಿ ಕತೆ ಮಾಡ್ತಾ ಇದ್ವಿ. ಸೊ ಅದಾಗಲಿಲ್ಲ ಆಗಲಿಲ್ಲ. ಆಮೇಲೆ ಮುಂದಿನ ಚಿತ್ರಗಳಿಗೆ ಏನಾಗೋಯ್ತು, ಈಗೆಲ್ಲ ಅವ್ರು ಡೈರೆಕ್ಟರ್ ಆಗ್ತಿದ್ದಾರೆ ಡೈರೆಕ್ಟರ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಅಸೋಸಿಯೇಟ ಕರೀತನೂ ಇರಲಿಲ್ಲ. ಸೊ ನನಗೆ ಅಲ್ಲಿ ಡೈರೆಕ್ಟರ್ ಆಗೋಕ್ಕಾಗಲಿಲ್ಲ, ಇಲ್ಲ ಅಸೋಸಿಯೇಟ್ ಆಗಿ ಕೆಲಸ ಮಾಡೋಕ್ಕೂ ಆಗಲಿಲ್ಲ. ಅದಾದ ಮೇಲೆ ಮಾಡಿದ್ದು ಅರಸು. ಅರಸು ಅರಸು ಪಿಕ್ಚರಲ್ಲಿ ಕೂಡ ಪಾರ್ವತಮ್ಮ ಅವ್ರು ಏನು ಹೇಳಿದ್ರು, ಈ ಪಿಕ್ಚರ್ ನೀನು ಮಾಡು, ನೆಕ್ಸ್ಟ್ ನೀನು ಪಿಕ್ಚರ್ ಮಾಡು ಅಂತ ಹೇಳಿದ್ದೆ ನನಗೆ. ಈ ಪಿಕ್ಚರ್ ವರ್ಕ್ ಮಾಡು ಮಹೇಶ್ ಅವನಿಗೆ ಫಸ್ಟ್ ವರ್ಕ್ ಮಾಡು, ಆಮೇಲೆ ನೀನು ಇಂಡಿಪೆಂಡೆಂಟ್ ಆಗಿ ಮಾಡುವಂತೆ ಅಂತ ಹೇಳಿ ನನ್ನ ಮತ್ತೆ ಅರಸು ಕರೆಸ್ಕೊಂಡ್ರು. ಬಟ್ ಅರಸು ಮಾಡ್ತಾ ಇದ್ದಾಗಲೇ ಅಣ್ಣವರು ವರದಣ್ಣವರು ಎಲ್ಲ ಹೋಗಿದ್ರಿಂದ ಮತ್ತೆ ಆ ಸಿನಿಮಾಗಳು ಮಾಡುವ ಅವರು ಆ ಉಮೇದು ಅಷ್ಟು ಇರಲಿಲ್ಲ. ಪಾರ್ವತಮ್ಮನವರು ಸಾಕಷ್ಟು ಕುಗ್ಗು ಹೋದ್ರು. ಸೊ ಹಂಗಾಗಿ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಮತ್ತೆ ಗ್ಯಾಪ್ ಆಯಿತು, ಮತ್ತೆ ಪರಮಾತ್ಮ ಸಿನಿಮಾ ಯೋಗರಾಜ್ ಭಟ್ರ ಜೊತೆ. ಸೊ ಯೋಗರಾಜ್ ಭಟ್ರದ್ದು ವಜ್ರೇಶ್ವರಿದೇನಲ್ಲ, ಅದು ಹೊರಗಡೆ ಸಿನಿಮಾ. ಆದರೆ ಪಾರ್ವತಮ್ಮ ಅವ್ರಿಗೆ ಏನಿತ್ತು ಅಂದರೆ ನಮ್ಮ ಕಡೆಯಿಂದ ಒಬ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರಲಿ ಇರಲಿ ಅನ್ನೋ ಕಾರಣಕ್ಕೆ ಏನು ಮಾಡೋದು, ನಮ್ಮ ಕಡೆಯಿಂದ ಒಬ್ರು ಅಸೋಸಿಯೇಟ್ ತಗೋಬೇಕು ಅಂತ ಹೇಳಿ ಯಾರ್ಯಾರನೋ ಅವ್ರ ಹತ್ರ ಕಳಿಸಿದ್ರು ಯೋಗರಾಜ್ ಭಟ್ರ ಹತ್ರ. ಯೋಗರಾಜ್ ಭಟ್ರು ನೋಡ್ಬಿಟ್ಟು ಬೇಡ ಬೇಡ ಅಂತ ಇಬ್ಬರು ಮೂರು ಜನ ರಿಜೆಕ್ಟ್ ಮಾಡಿದರು. ಆಮೇಲೆ ಏನು ಅಂತ ಹೇಳಿದಾಗ, ಈ ಥರ ಪ್ರಕಾಶ್ ಅಂತಿದ್ದಾರೆ, ಈ ಥರ ರೈಟರು ಅದು ಇದು ಅಂತ ರೈಟರ ಕರೆಸಿ ಅಂತ ಹೇಳಿ ಇವರು ನನಗೆ ಕರೆಸಿದ್ರು. ಆಗ ನನಗೆ ಆ್ಯಕ್ಚುಲಿ ನಾನು ಅಸೋಸಿಯೇಟ್ ಆಗಿ ಮಾಡಲ್ಲ ಅಂತಿದ್ದೆ ಅಂದಾಗ, ಇಲ್ಲ ಇದೊಂದು ಮಾಡಿಬಿಡಿ ಅಂದರು. ಆಮೇಲೆ ನಂಗೆ ಮುಂಗಾರು ಮಳೆ ಎಲ್ಲ ನೋಡಿದ್ನಲ್ಲ, ಸೊ ಭಟ್ರ ಜೊತೆ ಅಲ್ವಾ ಒಂದು ಅನುಭವ ಇರಲಿ ಅಂತ ಹೇಳಿ ಮತ್ತೆ ನಾನು ಭಟ್ರ ಜೊತೆ ಆ ಸಿನಿಮಾ ಮಾಡಿದೆ. ಆ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ಪಾತ್ರನೂ ಹಾಕ್ಬಿಟ್ರು ನನಗೆ. ಹೌದು, ಪರಮಾತ್ಮದಲ್ಲಿ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ, ನನಗೆ ಗೊತ್ತು ನಾನು ಅಂಥ ಒಳ್ಳೆ ಆ್ಯಕ್ಟರ್ ಅಲ್ಲ ಅಂತ. ಬಟ್ ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ರು, ನನಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಓ ನಾನು ಆ್ಯಕ್ಟ್ ಮಾಡ್ಬೋದು ಅಂತ. ಎಲ್ಲ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ ಬಂದು ಹಿಂಗೆ ಹೋಗೋದು, ಆದರೆ ಒಂದು ಕ್ಯಾರೆಕ್ಟರ್ ಅಂತ ಮಾಡಿರಲಿಲ್ಲ ನಾನು. ಭಟ್ರ ಏನು ಮಾಡೋದು, ಇಲ್ಲ ನೀವೇ ಮಾಡಬೇಕು, ಇಲ್ಲ ನೀವು ಓಕೆ ಮಾಡಬೇಡಿ ಅಂತ ಸುಮ್ಮನೆ ತಮಾಷೆಗೆ ಹೇಳೋದು. ಆಯಿತು ಹಾಗೆ ಬಿಡಲಿ ಅಂದ್ಬಿಟ್ಟು ನಾನು ಆ ಪಾತ್ರನೂ ಮಾಡಿದೆ. ಅದು ನನಗೆ ಖುಷಿ ವಿಷಯ ಏನಾಗಿರಲಿಲ್ಲ ಆ ಪಾತ್ರ ಮಾಡಿದ್ದು. ಬಟ್ ಅಪ್ಪು ಅವ್ರು ತೀರೋದ್ಮೇಲೆ ನನಗೆ ಏನಪ್ಪ ಅಂತಂದ್ರೆ, ಅಯ್ಯೋ ಇದೊಂದು ಸಿನಿಮಾದಲ್ಲಿ ಅವ್ರ ಜೊತೆ ನಾನು ಬದುಕ್ತಿದ್ದೀನಲ್ಲ ಸ್ಕ್ರೀನ್ ಮೇಲೆ. ಸೊ ಅದು ಈ ಅವ್ರು ತೀರೋದ್ಮೇಲೆ ನನಗೆ ಅದರ ಬಗ್ಗೆ ಹೆಮ್ಮೆ. ಅಯ್ಯೋ ನಾನು ಅದನ್ನು ರಿಜೆಕ್ಟ್ ಮಾಡದೆ ಮಾಡಿದ್ದು ಒಳ್ಳೇದಾಯಿತು ಅಂತ ಅದ್ರ ಬಗ್ಗೆ ನಂಗೆ ಖುಷಿ. ಈಗ ಅವ್ರ ಅಪ್ಪೋರು ಇಲ್ವಲ್ಲ ಅಂತ ಆದಮೇಲೆ ಆಗಿದ್ದು ಅದು. ಆ್ಯಕ್ಚುಲಿ ಅದು ನನಗೆ ಸ್ಕ್ರೀನ್ ಮೇಲೆ ಅವ್ರ ಜೊತೆ ಇದ್ದೀನಿ ನಾನು ಅನ್ನೋದೇ ನನಗೆ ಸಂತೋಷದ ವಿಷಯ. ಎಷ್ಟೋ ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನು ಅವತ್ತಿಗೆ ನಾವು ಯೋಚನೆ ಮಾಡಿದಾಗ ಅದು ಅಯ್ಯೋ ಇದು ಯಾಕಪ್ಪ ನಡೀತು ಅಂತ ಅನ್ಕೋತೀವಿ. ಆದರೆ ಮುಂದೆ ಯಾವತ್ತೋ ಒಂದು ದಿವಸ ಅಯ್ಯೋ ಅದು ನಡೀತಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ಅದರಿಂದಲೇ ನನಗೆ ಈ ರೀತಿ ಒಂದು ಅನಿಸುತ್ತೆ. ಹೌದು, ಯೋಗರಾಜ್ ಭಟ್ರ ಕೆಲಸದ ಶೈಲಿ ಹೇಗೆ ಹೇಳಿ. ಯಾಕೆಂದರೆ ಸ್ಕ್ರೀನ್ ಮೇಲೆ ನಾವು ನೋಡ್ತೀವಿ ಅವ್ರ ಕೆಲಸನ, ಅದು ಕೆಲಸ ಮಾಡೋ ರೀತಿ. ನೀವೀಗ ಸಿಂಗೀತಂ ಶ್ರೀನಿವಾಸರಾವ್ ಅವ್ರ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಬೇರೆ ಬೇರೆ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳಿದ್ರಿ, ಹಾಗೆ ಇವ್ರ ಬಗ್ಗೆ ಹೇಳಿ. ಯೋಗರಾಜ್ ಭಟ್ರು ನಾ ಸಿನಿಮಾ ಆಮೇಲೆ ಹೇಳ್ತೀನಿ. ವ್ಯಕ್ತಿಯಾಗಿ ನಾನು ನನ್ನ ಜೀವನದಲ್ಲಿ ಸಂಧಿಸಿದ ಈ ಪ್ಯೂರ್ ಹಾರ್ಟ್ ಅಂತ ಹೇಳ್ತೀವಲ್ಲ, ಪ್ಯೂರ್ ಹಾರ್ಟ್ ಅಂದರೆ ನಾನು ನನ್ನ ವೈಯಕ್ತಿಕ ಬದುಕಲ್ಲಿ ನಾನು ರಾಜ್ಕುಮಾರ್ ಅವ್ರು ನೋಡಿದ್ದೀನಿ, ವರದಣ್ಣ ಅವರೆಲ್ಲ ನೋಡಿದ್ದೀನಿ, ಅದಲ್ಲದೆ ನನ್ನ ಹೆಂಡತಿ ಸೌಮ್ಯಾಜಿ ಅಂತ ಹೇಳಿದ್ನಲ್ಲ ಅವಳೊಬ್ಳನ್ನ ನೋಡಿದ್ದೀನಿ. ಅಂದರೆ ಯಾವುದೇ ವಿಷಯದ ಬಗ್ಗೆ ನೆಗೆಟಿವ್ ಥಾಟ್ಸ್ ಇಲ್ಲದೆ ಒಂದು ನಿಷ್ಕಲ್ಮಶವಾಗಿ ನೋಡಿ ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ನೋಡೋದು ಒಂದು ಮನಸ್ಥಿತಿ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ, ನನಗೂ ಇಲ್ಲ ಅದು. ಹೌದು, ಆದರೆ ಆ ಥರ ಒಂದು ಇಬ್ಬರು ಮೂರು ಜನ ನಾನು ಮೀಟ್ ಮಾಡಿದ್ದೆ. ಕಡೆಯ ಭೇಟಿನೇ ಯೋಗರಾಜ್ ಭಟ್ರು. ಯೋಗರಾಜ್ ಭಟ್ರು, ಹೌದು, ನನಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಏನೇನೋ ಬೇರೆ ಬೇರೆ ಥರ ಕೇಳಿದ್ದೆ ನಾನು. ಬಟ್ ಅವ್ರ ಒಡನಾಟಕ್ಕೆ ಬಿದ್ದ ಮೇಲೆ ಗೊತ್ತಾಯಿತು ಈ ಸಚ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಯೋಗರಾಜ್ ಭಟ್ರು. ತುಂಬ ಒಳ್ಳೆಯ ವ್ಯಕ್ತಿತ್ವದ, ಯಾರು ಎಲ್ಲರನ್ನೂ ಬೆಳೆಸಬೇಕು
ಎಲ್ಲನ್ನು ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಇನ್ನು ಯಾರಲ್ಲೂ ಅಷ್ಟು ಅಷ್ಟು ಪ್ರಮಾಣದಲ್ಲಿ ಇಲ್ಲ ಇಲ್ಲ. ಸೊ ಅವ್ರಿಗಿದೆ, ನಾನು ಅದನ್ನು ಭಾಳ ಖುಷಿಯಿಂದ ಭಾಳ ಕಡೆ ಹೇಳ್ಕೊತೀನಿ ನಾನು. ಸೊ ಅದು ಅವ್ರ ವ್ಯಕ್ತಿತ್ವ. ಬಟ್ ಕತೆ ವಿಷಯಕ್ಕೆ ಬಂದರೆ ಅವ್ರದ್ದೊಂದು ಒಂದು ಥಾಟ್ ಪ್ರೊಸೆಸ್ ಏನಪ್ಪ ಅಂದರೆ ಕತೆ ಮಾಡಬಾರ್ದು ಅಂದರೆ ಒಂದು ಸಿನಿಮಾ ಕತೆ ಆಗ್ಬಿಡ್ಬಾರ್ದ್ರಿ ಅಂತಾರವರು. ಅದು ಸ್ವಲ್ಪ ಅವರು ಇವತ್ತು ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದ್ರು ಆ ಮಟ್ಟಕ್ಕೆ ಯಾಕೆ ಏನೋ ಕೊರತೆ ಅವ್ರು ಕಾಣಿಸ್ತಿದೆ ಅಂದರೆ ಅವ್ರ ಸಿನಿಮಾಗಳಲ್ಲಿ ಕತೆ ಗಟ್ಟಿಯಾಗಿರಲ್ಲ. ಮಣಿ ಒಂದು ಬಿಟ್ಟರೆ, ಮಣಿ ತುಂಬ ಗಟ್ಟಿಯಾದ ಕತೆ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಅದಾದಮೇಲೆ ಎಲ್ಲವೂ ಒಂಥರ ಜಾಳ ಜಾಳ ಕತೆಗಳು. ಬಹುಶಃ ಮಣಿ ಅಷ್ಟೊಂದು ಯಶಸ್ವಿ ಆಗಿರಲಿಲ್ಲ, ಅದು ಕಾರಣ ಇರ್ಬೋದೇನೋ. ಆಮೇಲಿಂದೆಲ್ಲ ಯಶಸ್ವಿ ಆದ್ವಲ್ಲ. ಹೌದು, ಬಟ್ ಅದು ನಾನು ಹೇಳ್ತಾ ಇರ್ತೀನಿ ಸರ್, ಕತೆ ಮಾಡ ಈ ಪರಮಾತ್ಮ ಮಾಡುವಾಗಲೇ ಏನೇನೋ ಸೀನ್ಗಳು ಹಿಂಗೆಲ್ಲ ಏನೋ ಚೆನ್ನಾಗಿ ಇದೆ ಅಂತಂದಾಗ ರೀ ಕತೆ ಆಗ್ಬಿಡ್ತಾರೆ ರೀ ಬೇಡ ಅನ್ನೋರು. ಅಂದರೆ ಅವ್ರ ತಾಟೆ ಕತೆ ಎಷ್ಟು ದಿನ ಕತೆ ಹೇಳೋಣ ಅಂತ. ಬಟ್ ನಾನು ಹೇಳೋದು ಭಾರತದ ಪರಂಪರೆ ಇದೆಯಲ್ಲ ಅದು ಕತೆ ಹೇಳೋ ಪರಂಪರೆನೇ. ಈ ರಾಮಾಯಣ ಮಹಾಭಾರತ ಯಾರಿಗೂ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಒಂದು ಹಳ್ಳಿಯಿಂದ ಹಿಡಿದು ಓದೋರು ಓದದೇ ಇರೋರು ಎಲ್ಲರಿಗೂ ರಾಮಾಯಣ ಮಹಾಭಾರತ ಒಂದಲ್ಲ ಒಂದು ರೀತಿ ನಾಟಕದಿಂದನೋ ಮತ್ತೊಂದು ಎಲ್ಲೋ ಕೇಳೋ ಗೊತ್ತೇ ಇದೆ. ಆದರೂ ನಾವು ಬೆಳಗಾನ ಕೂತ್ಕೊಂಡು ರಾಮಾಯಣ ಮಹಾಭಾರತ ನಾಟಕ ನೋಡ್ತೀವಿ ನಿದ್ದೆಗೆ ಇಟ್ಕೊಂಡು. ಇದು ನಮ್ಮ ಪರಂಪರೆ. ಸೊ ಹಾಗಾಗಿ ಕಥೆ ಹೇಳೋದೇ ದೊಡ್ಡ ಪರಂಪರೆ ನಮ್ಮ ಭಾರತ ದೇಶದ್ದು, ಆ ಪುರಾಣ ಆಗಿದೆ. ಸೊ ಅಂಥ ದೇಶದಲ್ಲಿ ಕತೆ ಬೇಡ ಅಂದರೆ ಹೇಗೆ ಸರ್ ಅಂತ ನಾನು. ಈ ಯುರೋಪಿಯನ್ ಸಿನಿಮಾ ಕೆಲವೆಲ್ಲ ಕತೆ ಇಲ್ಲದೆ ಒಂದು ಹೊಸ ಥರದ ಶೈಲಿ ಸಿನಿಮಾಗಳು ಯುರೋಪಿಯನ್ ಫಿಲ್ಮ್ಸಲ್ಲಿ ಮಾಡ್ತಿದ್ದಾರೆ. ಇವರು ಅದನ್ನು ಅಂದ್ಕೊಂಡು ಕತೆ ಮಾಡಲ್ಲ ಅವರು. ಬಟ್ ಅದನ್ನ ಅವರು ಉದ್ದೇಶಪೂರ್ವಕವಾಗಿ ಮಾಡಲ್ಲ, ಗೊತ್ತಿಲ್ಲದೆ ಅಲ್ಲ ಉದ್ದೇಶಪೂರ್ವಕ ಅಂದರೆ ಅವ್ರದ್ದೇನೋ ಒಂದು ಹೊಸದೇನೋ ಕ್ರಿಯೇಟ್ ಮಾಡಬೇಕು ಅಂತ ಹೋಗ್ತಾರೆ. ಬಟ್ ನಾನು ಅದಕ್ಕೆ ಇಷ್ಟಪಡಲ್ಲ, ನನಗೆ ಕತೆ ಬೇಕು ನನಗೆ. ಸೊ ಹಾಗಾಗಿ ಅವರು ಒಂಥರ ಒಳ್ಳೆ ಮನುಷ್ಯ, ಮತ್ತು ಎಲ್ಲರನ್ನು ಸಪೋರ್ಟ್ ಮಾಡುವಂತಹ, ಮತ್ತು ಇವತ್ತಿನ ಭಾಳ ಜನ ನಿರ್ದೇಶಕರಿಗೆ ಅವರು ಒಂಥರ ಅಡಿಪಾಯ. ಅವರೇ ಮುಂದೆ ನಿಂತು ಮಾಡಿಸಿ ಹೊಸ ಹೊಸ ನಿರ್ದೇಶಕರ ಮತ್ತು ಅವರ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಒಳ್ಳೆಯ ನಿರ್ದೇಶಕರು. ನನಗೆ ಅವರು ಪರಮಾತ್ಮ ಮಾಡಿದ್ದು ತುಂಬ ಆ ಕಾರಣಕ್ಕೆ ತುಂಬ ಹೆಮ್ಮೆಯ ವಿಷಯ ನಮಗೆ. ಅಂದರೆ ರಾಜ್ಕುಮಾರ್ ಅವರ ನಂತರದ ತಲೆಮಾರಿನ ಮೂರು ಜನ ಅವರ ಮಕ್ಕಳ ಜೊತೆಯಲ್ಲಿ ನೀವು ಕೆಲಸ ಮಾಡುವಂಥ ಅವಕಾಶ. ಹೌದು ಹೌದು ಹೌದು. ಬಹುಶಃ ನಿಮ್ಮ ಶಬ್ದವೇದಿಯಲ್ಲಿ ಕೆಲಸ ಮಾಡಿದ್ದಿದ್ರೆ ನಾಲ್ಕು ಜನ ಆಗ್ಬಿಟ್ಟು ನಾಲ್ಕು ಜನರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿರ್ತಿತ್ತು. ಹೌದು. ಆದರೆ ಈ ಊರ ಜೊತೆಯೆಲ್ಲ ಎಲ್ಲ ಈ ಚಿತ್ರಗಳಲ್ಲೆಲ್ಲ ಕೆಲಸ ಮಾಡುವಾಗ ರಾಜ್ಕುಮಾರ್ ಅವರ ಒಡನಾಟ ಅಂತೂ ಬಹಳ ಚೆನ್ನಾಗೇ ಸಿಕ್ಕಿದೆ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲ ಅವ್ರ ಕಂಪನಿ ಸಿನಿಮಾಗಳೇ ಪರಮಾತ್ಮ ಬಿಟ್ಟರೆ. ಸೊ ಹಾಗಾಗಿ ಕತೆಯಲ್ಲಿ ಅವರೇ ಕೂತ್ಕೋತಿದ್ದು, ರಾಜ್ಕುಮಾರ್ ಅವರು, ವರದಣ್ಣ ಮತ್ತು ನಿರ್ದೇಶಕರು ಅವರೇ ಕೂತ್ಕೋತಿದ್ದರಿಂದ ಅವಾಗ ನಾನು ನಿಜವಾಗ್ಲೂ ರಾಜ್ಕುಮಾರ್ ಏನು ಅಂತ ಅರ್ಥ ಆಗಿದ್ದೆ ಆ ಚರ್ಚೆಯಲ್ಲಿ. ಅವ್ರ ವೇದಿಕೆ ಮೇಲೆ ಬಂದು ಭಾಷಣ ಮಾಡೋ ರಾಜ್ಕುಮಾರೇ ಬೇರೆ, ಆದರೆ ನಿಜವಾದ ರಾಜ್ಕುಮಾರ್ ಇದ್ರಲ್ಲ ಅದು ಆ ಚರ್ಚೆ ಸಂದರ್ಭದಲ್ಲೇ ನನಗೆ ಅರ್ಥ ಆಗಿದ್ದು. ಅಂದರೆ ಅವರ ತಿಳುವಳಿಕೆ ಮತ್ತು ಅವರ ಈ ಸಾಹಿತ್ಯದ ಜ್ಞಾನ, ಕಥೆಯ ಬಗ್ಗೆ ಇದ್ದ ಜ್ಞಾನ, ಸಂಗೀತದ ಜ್ಞಾನ, ಪ್ರತಿಯೊಂದು ಅವರು ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಎಲ್ಲ ಗೊತ್ತಿದ್ದ ಮನುಷ್ಯರವರು. ಸೊ ಅದು ಭಾಳ ಅಪರೂಪ. ಎಲ್ಲ ಗೊತ್ತಿದ್ಕೊಂಡು ಏನೋ ಗೊತ್ತಿಲ್ಲ ಅನ್ನೋದು ಇದೆಯಲ್ಲ ಅದು ಸಾಮಾನ್ಯವಲ್ಲ, ಮತ್ತು ಎಲ್ಲರಿಗೂ ಸಾಧ್ಯನೂ ಇಲ್ಲ. ಅದು ಏನೋ ಗೊತ್ತಿಲ್ಲ ಅನ್ನೋದನ್ನು ಸಹ ಒಂದು ಕೃತಕವಾಗಿ ಅಲ್ಲದೆ ಹೌದು ನನಗೇನು ಗೊತ್ತಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಅದು ಭಾಳ ಎಲ್ಲರಿಗೂ ಅದು ಸಂತರಿಗೆ ಅಷ್ಟೇ ಸಾಧ್ಯ. ಯಾಕೆಂದ್ರೆ ನಾವು ನಾಡು ಕಂಡ ರಾಜ್ಕುಮಾರ್ ಅಂತಾನೆ ಒಂದು ಸರಣಿಯನ್ನ 2 ವರ್ಷ ನೋಡಿದ್ವಿ. ಸದ್ಯದಲ್ಲೇ 150ನೇ ಸಂಚಿಕೆ ಅದು ಬರ್ತಾ ಇದೆ. ನಮ್ಮಲ್ಲಿ ಅನೇಕರಿಗೆ ನಾವು ಅದನ್ನೇ ಹೇಳೋದು, ರಾಜ್ಕುಮಾರ್ ಅವರು ಮನ್ಸು ಮಾಡಿದ್ದಿದ್ರೆ ಅವರೊಬ್ಬ ನಿರ್ದೇಶಕರಾಗ್ಬೋದಾಗಿ. ಹೌದು ಹೌದು. ಅವರೊಬ್ಬ ಗಾಯಕರು ಮೊದಲೇ ಇದ್ರೂ ಸಹ ಅವರಿಗೋಸ್ಕರ ಅವರು ಹಾಡಲಿಲ್ಲ, ಅದನ್ನು ಹಾಡಲಿಲ್ಲ, ಎಷ್ಟೋ ವರ್ಷ ಕಾಲ ಹಾಡಲಿಲ್ಲ. ಆಮೇಲೆ ವಿಧಿ ಇಲ್ಲದೆ ಅವರು ಹಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಹಾಡದ ಮೇಲೆ ಸಹ ಅವರು ಸಿನಿಮಾ ಗೀತೆಗಳನ್ನು ಬೇರೆಯವ್ರಿಗೂ ಅವರ ಸಿನಿಮಾಗಳು ಗೆಲ್ಲಲಿ ಅನ್ನೋ ಒಂದು ದೃಷ್ಟಿಯಿಂದ ಹಾಡ್ಕೊಂಡು. ಹೌದು ಹೌದು. ಉಳಿದಂತೆ ಭಕ್ತಿ ಗೀತೆಗಳು, ಭಾವಗೀತೆಗಳು, ಎಲ್ಲ ಕನ್ನಡದ ಎಲ್ಲ ಪ್ರಕಾರದ ಸಂಗೀತವನ್ನು ಶ್ರೀಮಂತಗೊಳಿಸಿದ್ದಾರೆ. ಆಮೇಲೆ ನೀವು ಹೇಳಿದ್ರಲ್ಲ ಡಿಸ್ಕಷನ್ನಲ್ಲಿ ಕೂತ್ಕೋತಾ ಇದ್ರು ಅಂತ, ಚಿಗುರಿದ ಕನಸು ಡಿಸ್ಕಷನ್ನಲ್ಲಿ ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ, ಮೂಕಿ ಮದುವೆಯ ಹುಡುಗ, ಆಕೆ ಮೂಕಿ ಅನ್ನೋ ಕಾರಣಕ್ಕೋಸ್ಕರ ಮದುವೆ ಬೇಡ ಅಂತ ಹೇಳಿರ್ತಾನೆ, ಊರಿಂದ ಬಿಟ್ಟು ಓಡೋಗಿರ್ತಾನೆ. ಹೌದು. ಅದಕ್ಕೆ ಅವರು ಎಂಥ ಟ್ವಿಸ್ಟ್ ಅನ್ನು ಕೊಟ್ಟರು ಆಮೇಲೆ ಅಂದರೆ ಅದಕ್ಕೆ ಜಯಂತ್ ಕಾಯ್ಕಿಣಿ ಅವ್ರು ಎಲ್ಲ ಕಡೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಜಯಂತ್ ಕಾಯ್ಕಿಣಿ ಅವ್ರು ಎಲ್ಲ ಕಡೆ ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ಅಲ್ವಾ? ಹೌದು ಹೌದು. ಅಂದರೆ ಅಲ್ಲ, ಆ ಥರದ್ದೆಲ್ಲ ನಿಮಗೆ ಡಿಸ್ಕಷನ್ ಅಲ್ಲಿ ಕೂತವರು ಅಲ್ಲಿ ಇಂಥದ್ದು ನಡೀತು ಅಂತ ಹೇಳಿದ್ರೇನೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೊರಗಡೆ ಬರುತ್ತೆ. ಹೌದು. ನಾವು ನಮ್ಮ ಸಂಚಿಕೆಗಳಲ್ಲಿ ಅದಕ್ಕೋಸ್ಕರನೇ ರಾಜ್ಕುಮಾರ್ ಅವರ ಒಡನಾಟವನ್ನು ಹೊಂದಿರುವವರನ್ನ ಕರೆಸಿ ನೀವೇನು ನೋಡಿದ್ರಿ ರಾಜ್ಕುಮಾರ್ ಅವರಲ್ಲಿ, ನಾಡು ಕಂಡ ರಾಜ್ಕುಮಾರ್ ಅಂತ ನಾವು ಅದಕ್ಕೆ ಇಟ್ಟಿರೋದು.
ಅಲ್ಲಿ ಕೂಡ ಹೇಳ್ತಾರೆ ನಿಮಗೆ ರಾಜ್ಕುಮಾರ್ ಅವರು ಒಬ್ಬರೇ ಸಿಕ್ಕಿರೋದ, ಇವತ್ತೂ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳೋದು, ನಮ್ಮದು 1300ಕ್ಕೂ ಹೆಚ್ಚು ವೀಡಿಯೋಗಳು ಬಂದಿದೆ ನಾವು ಅಪ್ಲೋಡ್ ಮಾಡಿರೋದು. ನಾವು ಅದರಲ್ಲಿ ನಾವು ನಾಡು ಕಂಡ ರಾಜ್ಕುಮಾರ್ ಅಂತ ಮಾಡಿರೋದು 150 ಮಾತ್ರ, ಉಳಿದಂತೆ ಯಾರೂ ಮುಟ್ಟದೇ ಇರುವಂಥ ಕಲಾವಿದರ ಬಗ್ಗೆ ಎಲ್ಲ ನಾವು ಸಂಚಿಕೆಗಳನ್ನು ಮಾಡಿದ್ದೀವಿ. ಅವರು ಅದನ್ನು ನೋಡದೆ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡಿದ್ರೆ ನಾವು ಏನು ಹೇಳೋಕ್ಕಾಗುತ್ತೆ? ಆಮೇಲೆ ರಾಜ್ಕುಮಾರ್ ಅನ್ನೋ ವ್ಯಕ್ತಿತ್ವ ಇದೆಯಲ್ಲ ಸರ್, ಅವರ ಬದುಕಿನ ವೈವಿಧ್ಯತೆ, ಅವರ ವ್ಯಕ್ತಿತ್ವ, ಅವರು ಮಾಡಿದ ಸಾಧನೆ ಇದೆಯಲ್ಲ, ಮೊಗೆದಷ್ಟು ಸಿಗುವಂಥ ವಿಷಯ ಅದು. ನಿಮ್ಮನ್ನು ಮಾತಾಡ್ಸಿದ್ರೆ ಬೇರೆ ಕತೆ ಸಿಗುತ್ತೆ, ಅವ್ರನ್ನ ಮಾತಾಡ್ಸಿದ್ರೆ ಬೇರೆ ಕತೆ ಸಿಗುತ್ತೆ. ಸೊ ಹಾಗಾಗಿ ರಾಜ್ಕುಮಾರ್ ಈ ನಾವು ಈ ಕುರುಡ್ರು ಏನೋ ಆನೆಯನ್ನು ಮುಟ್ತಾರಲ್ಲ ಆ ಥರ ಅವ್ರು ಎಷ್ಟೆಷ್ಟು ಅವ್ರಿಗೆ ಸಿಗುತ್ತೆ ಅಷ್ಟೇ ರಾಜ್ಕುಮಾರು. ಬಟ್ ರಾಜ್ಕುಮಾರ್ ಅನ್ನೋದು ಬೃಹತ್, ಅದು ಬೃಹತ್ ಅಂದರೆ ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅದು ಪ್ರೊಫೆಸರ್ ಕೃಷ್ಣೇಗೌಡರು ಮಾತು ಹೇಳಿದ್ದಾರೆ, ಹೌದು ಅದೊಂದು ಹಿಮಾಲಯ. ಹೌದು, ಹಿಮಾಲಯನ ನೀವು ಒಂದು ಕಡೆಯಿಂದ ಪೂರ್ತಿ ನೋಡೋಕ್ಕಾಗಲ್ಲ, ನಾಲ್ಕಾರು ಕಡೆಯಿಂದ ಜನ ನಿಂತ್ಕೊಂಡು ನೋಡ್ತಾರೆ ಅವರವರಿಗೆ ದೃಷ್ಟಿಗೆ ಏನು ದಕ್ಕಿದೆಯೋ ಅಷ್ಟೇ ಅಂತ. ಅದೊಂದು ಹಿಮಾಲಯನೇ, ಹೌದು ದೊಡ್ಡ ಹಿಮಾಲಯ. ನಾವೇನಂದರೆ ನಾಲ್ಕು ದಿಕ್ಕಿನಿಂದ ನೋಡಿದವರನ್ನು ಒಂದು ವೇದಿಕೆಯಲ್ಲಿ ಕರೆಸಿ ಅವರ ಮೂಲಕ ರಾಜ್ಕುಮಾರ್ ಅವರ ದರ್ಶನವನ್ನು ಮುಂದಿನ ಪೀಳಿಗೆಗೆ ಮಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡ್ತಿದ್ದೀವಿ ಅಂದರೆ ನೀವು ಹೇಳಿದ್ರಲ್ಲ, ಒಬ್ಬ ಸಂತರಿಗೆ ಮಾತ್ರ ಅದು ಸಾಧ್ಯ. ಆ ಒಂದು ಸಂತತ್ವ ಅವರಲ್ಲಿ ಇದ್ದಿದ್ದರಿಂದ ಆ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸೋದು ನಮ್ಮ ಉದ್ದೇಶ. ನೀವು ಕೂಡ ಆ ಒಂದು ಕಂಪನಿಯ ಒಡನಾಟದಲ್ಲಿ ಇದ್ದಿದ್ದರಿಂದ ಬಂದು ಸಾಕಷ್ಟು ಸಂಗತಿಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದೀರಿ, ಅದು ನಮಗೆ ಒಂದು ಸಂತೋಷದ ವಿಷಯ. ಒಳ್ಳೆಯವ್ರ ಬಗ್ಗೆ ಒಳ್ಳೆಯದೇ ಮಾತಾಡಬೇಕು, ಒಳ್ಳೆಯದೇ ಮಾತಾಡೋಕೆ ಆಗೋದು ಇನ್ನೇನು ಇಲ್ಲ ಅವ್ರ ಬಗ್ಗೆ. ಕೊಂಕು ನೋಡಿ ಅಂತ ಏನು ವ್ಯಕ್ತಿತ್ವ ಅಲ್ಲ ಅದು, ಅದೊಂಥರ ದೇವತಾ ಮನುಷ್ಯನೇ. ಅದು ದೇವತಾ ಮನುಷ್ಯ, ಬಂಗಾರದ ಮನುಷ್ಯ ಅಂತ ಏನು ಕರಿತೀವಿ ಅದು ಅನ್ವರ್ಥನಾಮ ಅವ್ರಿಗೆ.